ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹೊಯಾನ್ಗೆ ಹೋಗ್ತಾ ಇದೀವಿ. ಸ್ಟೇ ಆಗಿರೋದು ದನಾಂಗ್ ಅಲ್ಲಿ, ಹೋಗ್ತಿರೋದು ಹೊಯಾನ್ಗೆ. ಹೊಯಾನ್ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ. ಸೊ ನಾಳೆ ದನಾಂಗ್ ಟ್ರಿಪ್ ಇರುತ್ತೆ. According to the itinerary, we will discover four much visited places. Welcome. ಇವಾಗ ಲಿನ್ ಹಂಗ್ ಪಗೋಡಾಗೆ ಬಂದಿದ್ದೀವಿ. ಇಲ್ಲಿ ಲಾರ್ಜೆಸ್ಟ್ ಲೇಡಿ ಬುದ್ಧ ಸ್ಟ್ಯಾಚು ಇದೆಯಂತೆ, 100 meters. ಸೊ ಹೇಗಿದೆ ನೋಡೋಣ, ಬನ್ನಿ. ಆ್ಯಕ್ಚುಲಿ ಇವಾಗ ನಾವು ಇಲ್ಲಿ ನೋಡ್ತಾ ಇರೋದು ಲೈಬ್ರರಿ. ಇಲ್ಲಿ ಬುದ್ಧಿಸಮ್ ಬಗ್ಗೆ ಬಂದು ಕುತ್ಕೊಂಡು ಓದ್ತಾರಂತೆ, ತಿಳ್ಕೊತಾರೆ, ತಿಳ್ಕೊತಾರೆ ಹೆಂಗ್ ವರ್ಕ್ ಆಗುತ್ತೆ ಏನು. ಇಲ್ಲೆಲ್ಲ ಬಂದ್ಬಿಟ್ಟು ಬುದ್ಧಿಸ್ಟ್ ಪೀಪಲ್ ಅಥವಾ ಮಾಂಕ್ಸ್ ಬಂದು ಸ್ಟಡಿ ಮಾಡ್ತಾರೆ ಬುದ್ಧಿಸಮ್ ಬಗ್ಗೆ. ನಾನು ಆವಾಗಲೇ ಹೇಳಿದ್ನಲ್ಲ, ಲಿನ್ಹಂಗ್ ಲೇಡಿ ಬುದ್ಧ ಸ್ಟ್ಯಾಚು ಇದೆ ಅಂತ. ಇದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 2004 ಎಂಡ್ ಆಗಿದ್ದು 2010. ಒಳಗಡೆ 7 floors ಇದೆಯಂತೆ, ಒಂದೊಂದು ಫ್ಲೋರಲ್ಲೂ ಎಷ್ಟೊಂದು ಬುದ್ಧಾಸ್ನ ಇಟ್ಟಿದ್ದಾರಂತೆ. ಈ ಥರ ಈ ಸೇಮ್ ಈ ಪಗೋಡ ಥರ ಒಟ್ಟು 3 ಅಂತೆ ದನಾಂಗಲ್ಲಿ. ಒಂದು ಇಲ್ಲಿದೆ, ಇನ್ನೊಂದು ಬಾನಾ ಹಿಲ್ಸ್ ಅಲ್ಲಿದೆ, ಮೂರನೇದು ಮಾರ್ಬಲ್ ಬೌಂಡರಿ ಅಂತ ಹೋಗ್ತೀವಿ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ, ಅಲ್ಲಿದೆ. ಸೊ ಈ ಮೂರೂ ಸೊ ಇಲ್ಲಿಂದ ಸಮುದ್ರನ ಕಾಪಾಡ್ತಿದೆ ಅಂತೆ. ಅಳೆಗಳು ಬಂದು ಏನು ಫ್ಲಡ್ಸ್ ಆಗಲಿರಲಿ ಅಂತ ಈ 3 ಪಗೋಡಗಳೂ ಸಮುದ್ರವನ್ನು ಸಮುದ್ರದಿಂದ ಈ ವಿಯೆಟ್ನಾಂ ಲ್ಯಾಂಡ್ನ ಕಾಪಾಡ್ತಿದೆ ಅಂತೆ. ಸೊ ನಮ್ಮ ಹಿಂದೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಎಲ್ಲರೂ ಪ್ರೇಯರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿರಲ್ಲ ಹಿಂದೆ ಕಡೆ ಮಾರ್ಬಲ್ಸು ಇದೆಲ್ಲ. ಇಲ್ಲಿ ಪಕ್ಕದಲ್ಲಿ ಮಾರ್ಬಲ್ ಮೌಂಟೇನ್ ಅಂತ ಒಂದಿದೆ, ಸೊ ಅದು ಕೂಡ ಅಲ್ಲೊಂದು ಬುದ್ಧನ ಸ್ಟ್ಯಾಚು ಇದೆ. ಆ ಮೌಂಟೇನಿಂದ ಕಾರ್ವಿಂಗ್ ಮಾಡಿ ಅಲ್ಲಿ ಕೆತ್ತನೆ ಮಾಡಿ ತಂದಿದ್ದನ್ನು ಮಾರ್ತಿರೋದು. ಸೊ ಸ್ವಲ್ಪ ದಿನಗಿಂತ ಮುಂಚೆಯಿಂದ ಅದನ್ನು ಸ್ಟಾಪ್ ಮಾಡಿದಾರಂತೆ ಲೋಕಲ್ ಅಥಾರಿಟಿ ಅವರು, ಬಿಕಾಸ್ ಅದು ಮಾರ್ಬಲ್ ಮೌಂಟೇನ್ ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಸೊ ಅದನ್ನು ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅದನ್ನು ಕಾರ್ವಿಂಗ್ ಮಾಡೋದು ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ. ನಾವು ಇದನ್ನ ತಗೊತಾ ಇದೀವಿ ಚಾಕ್ಲೇಟ್. ಇದು ಬಂದು 158,000. ಸೊ 158,000 ಅಂದರೆ ಇಂಡಿಯನ್ ರುಪೀಸ್ದಲ್ಲಿ 500 ಚಿಲ್ಲರೆ. ಇವಾಗ ನಾವು ಮಾರ್ಬಲ್ ಮೌಂಟೇನ್ಗೆ ಬಂದಿದ್ದೀವಿ. ಇಲ್ಲಿ 2 options ಇದೆ, ಮೇಲ್ಗಡೆ ಹೋಗೋಕ್ಕೆ ಎಲಿವೇಟರ್ ಕೂಡ ಇದೆ. ಎಲಿವೇಟರ್ಗೆ ಒಬ್ಬರಿಗೆ 15,000 ಅಂತೆ, 15,000 ಡಾಂಗು. ಮತ್ತು ನೀವು ನಡ್ಕೊಂಡು ಹೋಗ್ಬೋದು, ಸ್ಟೆಪ್ಸ್ ಕೂಡ ಇದೆ. ಸೊ ನಾವು ನಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 60 rupees ಅಂದರೆ ಇವಾಗ ನಮ್ಮ ಕ್ಯಾಬಲ್ಲಿ ಬಂದಿರೋರೆಲ್ಲರೂ ನಡ್ಕೊಂಡೇ ಹೋಗ್ತಿದ್ದಾರೆ. ಸೊ ನಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಸರ್ ಸ್ಟೆಪ್ಸ್ ಹತ್ಕೊಂಡೆ ಹೋಗ್ತೀವಿ. ಇಲ್ಲಿ ಶಾಪಿಂಗ್ ಎಲ್ಲ ಇಟ್ಟಿದ್ದಾರೆ. ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಒಂಥರ ನೀಟಾಗಿಲ್ಲ, ಡೊಂಕು ಪಂಕ್ ಇದೆ, ಡೊಂಕು ಪಂಕ್ ಇದೆ. ಹೇಗೆ ಅನಿಸಿದೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರೋದು? ನಾವು ಹತ್ತಿದ್ದೀವಿ ಸುಮಾರು ಕಡೆ ಹತ್ತಿದ್ದೀವಿ. ನಾಗಮಲೆ ಬೆಟ್ಟ ಎಲ್ಲ ಹತ್ತಿದ್ದೀವಿ. ಹೈಟ್ ತುಂಬ ಹೈಟ್ ಇದೆ, ಹತ್ತಕ್ಕಾಗ್ತಾ ಇಲ್ಲ. ಬೆಸ್ಟ್ ಎಲಿವೇಟರ್ ಚೂಸ್ ಮಾಡಿ. ಬೇಗ ಬೇಗ ಹತ್ತಮ್ಮ. ನಾನು ಸೊ ಶಿ ಇಸ್ ಅವರ್ ಟೂರ್ ಗೈಡ್, ಅವರ್ ನೇಮ್ ಇಸ್ ವಿ. ಯಾ, ವಿ ಇಸ್ ಬ್ಯೂಟಿಫುಲ್. ಯಾ, ಶಿ ಇಸ್ ರಿಯಲಿ ನೈಸ್, ತುಂಬ ಒಳ್ಳೆಯವರು. ಸುಸ್ತಾಗೋಯ್ತು 10 hours. ಆ್ಯಕ್ಚುಲಿ ಇಲ್ಲಿ ಪ್ಲೇಸಲ್ಲಿ ಬಂದು 3 pagoda ಇದೆ ಆಲ್ರೆಡಿ. 1 pagoda ನಾವು ನೋಡಿದ್ವಿ, ಇದು 2nd pagoda.
ಇಲ್ಲಿ 300 ವರ್ಷಗಳ ಇತಿಹಾಸ ಇದೆಯಂತೆ ಇದರಲ್ಲಿ. ಇದು ಎಷ್ಟೊಂದು ವಾರ್ಸು ಮತ್ತು ಫ್ಲಡ್ಸ್ ಎಲ್ಲ ಆದಾಗ ಇದೆಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟಿತ್ತಂತೆ. ಇಲ್ಲಿ ಇಲ್ಲಿನ ಲೋಕಲ್ಸ್ ಎಲ್ಲ ಸೇರಿ ಇದನ್ನು ಮತ್ತೆ ರೀಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಬುದ್ಧ, 10 ಮೀಟರ್ ಇದೆ. ಸೊ ಇಲ್ಲ ನಿಂದ ಇದೆಯಲ್ಲ ಅದು ಬಾಯ್ ನೋಡ್ರಿ. ಕಾಣಿಸ್ತಿದ್ಯಲ್ಲ ಮರ, ಇದು 600 ವರ್ಷ ಹಳೆ ಮರ ಅಂತೆ. ಇಲ್ಲಿ ಜಾಪನೀಸ್ ಮುನಿಗಳು ಇಬ್ರು ಕುತ್ಕೊಂಡು ಚೆಸ್ ಆಡ್ತಾರೆ, ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಇದು 7th floor ಇದೆ. ಸೊ ಅದಕ್ಕೆ ಇದನ್ನ 7 towers ಅಂತ ಕರೀತಾರೆ. ಎಸ್, ಇವಾಗ ನಾವು ಮೇಲೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ, ಆ ಕಡೆಯಿಂದ ಬರ್ಬೇಕಾದ್ರೆ ಎಲಿವೇಟರ್ ಅಲ್ಲಿ ಬಂದ್ವಿ. ಅದೇ ಟಿಕೆಟ್ ತಗೊಂಡಿಲ್ಲ, ನಮ್ಮ ಟೂರ್ ಗೈಡ್ ಇದಾರಲ್ಲ, ಸೊ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು. ನಮಗೆ ಇಳಿಯಕ್ಕಾಗಲ್ಲ, ಸ್ಟೆಪ್ಸ್ ಇಳ್ಕೊಂಡು ಬರೋಕ್ಕಾಗಲ್ಲ, ಲೇಟ್ ಆಮೇಲೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲಿವೇಟರ್ ಅಲ್ಲಿ ಕರ್ಕೊಂಡು ಬಂದ್ವಿ. ಇವಾಗ ನಾವು ಹೊಯಾನ್ಗೆ ಬಂದ್ವಿ. ನನ್ನ ದನಾಂಗಿಂದ ಹೊಯಾನ್ ತುಂಬ ದೂರ ಇರುತ್ತೆ ಅಂದ್ಕೊಂಡೆ, ಬಟ್ ಹತ್ರನೇ ಇದೆ, ಅಷ್ಟೊಂದೇನು ದೂರ ಇಲ್ಲ. ಇವಾಗ ನಮಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗಿದೆ ಬೇಬಿ, ತಿನ್ಬೋದಾ? ಎಸ್, ಇವಾಗ ಅಷ್ಟೇ ನಮ್ದು ಊಟ ಮುಗೀತು. ಊಟ ಓಕೆ ಓಕೆ, ಬಟ್ ಹೊಟ್ಟೆ ತುಂಬಿತು. ಆ್ಯಕ್ಚುಲಿ ಇಲ್ಲಿ ಸ್ಟ್ರೀಟ್ ತುಂಬ ಚೆನ್ನಾಗಿದೆ, ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ. ನಾವು ಹೋಗೋ ಬೋಟ್ ರೆಡಿಯಾಗಿದೆ, ಹೊರಡ್ತಾ ಇದ್ದೀವಿ. ಬೋಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ತೂಪೋ ರಿವರ್ ಅಂತ ಕರೀತಾರೆ ಅದನ್ನು. ನಾವಿವಾಗ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ಎಸ್, ಇವಾಗ ಬೋಟ್ ರೈಡ್ ಆಯ್ತು.
ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.